ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ಎಂದು ಪರಿಗಣಿತವಾಗಿರುವ ನಮ್ಮ ಸಂವಿಧಾನ ದೇಶದ ಬೆನ್ನೆಲುಬಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ಅಭಿಪ್ರಾಯಪಟ್ಟರು ಅರಕಲಗೂಡಿನ ಶಿಕ್ಷಕರ ಭವನದ ಆವರಣದಲ್ಲಿ ಸಂವಿಧಾನ ದಿನದ ಅಂಗವಾಗಿ ಏರ್ಪಡಿಸಿದ ವೀರ ಸೇನಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಭಾರತದಂತಹ ಬಹುತ್ವ ರಾಷ್ಟ್ರದಲ್ಲಿ ಸಂವಿಧಾನದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಪವಿತ್ರ ಕರ್ತವ್ಯವಾಗಿದೆ ದೇಶದ ರಕ್ಷಣೆಯಲ್ಲಿ ಯೋಧರ ಕಾರ್ಯ ಬಹಳ ಮಹತ್ವದ್ದಾಗಿದ್ದು ಸಮಾಜ ಅವರನ್ನು ಅತ್ಯಂತ ಗೌರವದಿಂದ ಕಾಣಬೇಕು ಹುತಾತ್ಮ ಯೋಧರ ಕುಟುಂಬದವರು ಧೈರ್ಯಗೆಡುವ ಅಗತ್ಯವಿಲ್ಲ ಸಮಾಜ ನಿಮ್ಮ ಬೆನ್ನಿಗಿದೆ ಅಗತ್ಯ ಸಹಾಯ ಬೇಕಿದ್ದಲ್ಲಿ ತಾಲೂಕು ಆಡಳಿತ ನೆರವು ನೀಡಲಿದೆ ಎಂದರು ಅದಕ್ಕಾಗಿ ಇವತ್ತಿನ ದಿನ ಸಂವಿಧಾನದ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ ನಮ್ಮ ಭಾರತ ದೇಶ ಸಂವಿಧಾನವನ್ನ ಜಾರಿಗೆ ತಂದಿದ್ದು 26 ಜನವರಿ 1950 ಆ ದಿನವನ್ನ ನಾವು ಗಣರಾಜ್ಯ ದಿನ ಅಂತ ಹೇಳಿ ಕರೆದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಈಗಾಗಲೇ ನಾನು ಪ್ರಮಾಣ ವಚನವನ್ನ ಬೋಧಿಸಿದ ರೀತಿಯಲ್ಲಿ ಭಾರತ ಸಂವಿಧಾನವು ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಸಾರ್ವಭೌಮ ಗಣರಾಜ್ಯವನ್ನು ನಮ್ಮ ಸಂವಿಧಾನ ಘೋಷಣೆ ಮಾಡಿದೆ ಇದು ಈ ದೇಶದ ನೌಕಾಪಡೆಯ ನಿವೃತ್ತ ಬ್ರಿಗೇಡಿಯರ್ ಎಂಎಸ್ ಚಂದ್ರಶೇಖರ್ ಮಾತನಾಡಿ ಯೋಧರು ದೇಶದ ಶೋಭೆಯಾಗಿದ್ದಾರೆ ಸ್ವಹಿತ ಮರೆತು ದೇಶದ ಸುರಕ್ಷತೆ ಅಖಂಡತೆ ಘನತೆಗಾಗಿ ತಮ್ಮ ಜೀವವನ್ನೇ ಒತ್ತೆಯಿಟ್ಟು ದುಡಿಯುತ್ತಿದ್ದಾರೆ ಯೋಧರು ಕೇವಲ ಯುದ್ಧಕ್ಕಷ್ಟೇ ಸೀಮಿತವಾಗಿಲ್ಲ ಭೂಕಂಪ ನೆರೆಹಾವಳಿ ಮುಂತಾದ ಸಂಕಷ್ಟದ ಸಮಯದಲ್ಲಿ ಯೋಧರ ಸೇವೆ ಸ್ಮರಣೀಯವಾಗಿದೆ ಎಂದು ತಿಳಿಸಿದರು ದೇಶದ ಘನತೆ ಗೌರವ ಸುರಕ್ಷತೆ ಮತ್ತು ಅಖಂಡತೆಯನ್ನು ಕಾಪಾಡಲು ತಮ್ಮ ಜೀವನ ಮತ್ತು ಜೀವ ಎರಡನ್ನೂ ಒತ್ತೆಯಾಗಿ ಇರುವರೇ ಯೋಧರು ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಗಳಲ್ಲಿ ಮರುಭೂಮಿಯಲ್ಲಿ ಆಕಾಶ ಮಾರ್ಗದಲ್ಲಿ ಮತ್ತು ಘೋರ್ ಜಯತ್ತಿರುವ ಸಮುದ್ರದಲ್ಲಿ ಸುಡುವ ಬಿಸಿಲು ಸುರಿವ ಮಳೆ ಕೊರೆವ ಚಳಿ ಗುಡುಗು ಮಿಂಚು ಬಿರುಗಾಳಿ ಯಾವುದಕ್ಕೂ ಅಂಜದೆ ದೇಶ ಮತ್ತು ದೇಶದ ಪ್ರಜೆಗಳ ರಕ್ಷೆಗಾಗಿ ಸದಾ ಸಜ್ಜಾಗಿ ಮುಂದುಗುವವನೇ ಯೋಧ ಸೇವಾ ಪರಮೋ ಧರ್ಮ ಯೋಧರು ಕೇವಲ ಯುದ್ಧ ಕೌಶದಲ್ಲಿಯಲ್ಲೇ ಅಲ್ಲ ಅಥವಾ ಯುದ್ಧ ಕಾಲದಲ್ಲಿಯಲ್ಲ ಪ್ರತಿದಿನ ದೇಶದ ಎಲ್ಲ ತರಹದ ಕಷ್ಟ ಸಂಕಷ್ಟ ಪರಿಸ್ಥಿತಿಗಳಲ್ಲಿ ಮುಂದೆ ಬಂದು ಸಮಾಜ ಸೇವೆಯನ್ನು ಮಾಡುತ್ತಾರೆ ಉದಾಹರಣೆ ಕೊಡುವುದಾದರೆ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಕುಟುಂಬದವರನ್ನ ಗೌರವಿಸಲಾಯಿತು ಪೌತಿ ಖಾತೆ ಬದಲಾವಣೆಯಾದ 1600 ಜನ ರೈತರಿಗೆ ಪಹಣಿಗಳನ್ನು ವಿತರಿಸಲಾಯಿತು ಸಮಾರಂಭದಲ್ಲಿ ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಪೀಠದ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ದೊಡ್ಡಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಚಿಲುಮೆ ಮಠದ ಜಯದೇವ ಸ್ವಾಮೀಜಿ ಮುಂತಾದವರು ಉಪಸ್ಥಿತರಿದ್ದರು